ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ದಯವಿಟ್ಟು ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ಒಂದು ಸ್ಪೆಷಲ್ ಆಗಿರುವಂಥ ಉಪ್ಸಾರು ಖಾರ ಮಾಡಿದ್ದೀನಿ ಇದನ್ನು ಮುದ್ದೆ ಜೊತೆನೂ ತಿನ್ಬೋದು ಅಂದರೆ ಉಪ್ಸಾರು ಮಾಡ್ಕೊಂಡು ಅದರ ಜೊತೆಯೂ ತಿನ್ಬೋದು ಇಲ್ಲ ಚಪಾತಿ ಪರೋಟ ನಾನ್ ಈ ಥರ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು ಖಾರ ತುಂಬ ಸೂಪರಾಗಿ ಬಂದಿದೆ ಮತ್ತು ಸಕ್ಕದಾಗಿ ಖಾರ ಇದೆ ನೀವು ಒಂದು ಸತಿ ಮಾಡಿ ನೋಡಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಇದ್ರಲ್ಲಿ ಮುದ್ದೆ ತಿಂತಾ ತಿಂತ ಸೂಪರ್ ಆಗಿರುತ್ತೆ ಉಪ್ಸಾರು ಅದಕ್ಕೆ ಬೇಕಾಗಿರುವಂಥ ಸಾಮಾನುಗಳು ಒಂದು ಏಳು ಹುಣ್ಣಮೆಣ್ಸಿಕಾಯಿ ಮತ್ತು ಒಂದು ಏಳು ಹಸಿರು ಮೆಣಸಿನ್ಕಾಯಿ ಎರಡೂ ಯಾಕೆ ತೊಗೊಂಥದಿಂದ ಗ್ಯಾಸ್ಟ್ರೆಟಿಗ್ ಆಗಬಾರ್ದು ಅಂತ ಸುಮಾರು ಒಂದು ಹದಿನೈದಷ್ಟು ಬೆಳ್ಳುಳ್ಳಿ ಹಸಳು ಸ್ವಲ್ಪ ಕಾಯಿ ನೋಡಿ ಇಷ್ಟು ಒಂದು ಸಣ್ಣ ಗಾತ್ರದಷ್ಟು ನಿಮ್ಮ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಳೆದಿದ್ದೀನಿ ಮತ್ತು ಏಳರಿಂದ ಎಂಟು ಸಣ್ಣ ಈರುಳ್ಳಿ ಸಣ್ಣ ಈರುಳ್ಳಿನೇ ತೊಗೋಬೇಕು ಇನ್ ಕೇಸ್ ಇಲ್ಲ ಅಂದರೆ ದೊಡ್ಡ ಈರುಳ್ಳಿಲಿ ಒಂದು ಅರ್ಧದಷ್ಟು ತೊಗೋಬೋದು ನೀವು ಮತ್ತು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನು ಸಾರಿ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಸಾರಿ ಫಸ್ಟು ಒಂದು ಪ್ಯಾನ್ ತೊಗೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ಲೈಟಾಗಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಉಪ್ಸಾರು ಖಾರ ಯೂಶಲಿ ಎಲ್ಲ ಕಡೆ ಮಾಡ್ತೀವಿ ಬಟ್ ಆದರೆ ಇವತ್ತು ನಾನು ಡಿಫ್ರೆಂಟಾಗಿ ಮಾಡಿದ್ದೀನಿ ನಿಮ್ಗೆ ಸಾಮಾನು ನೋಡಿದಾಗಲೇ ಗೊತ್ತಾಯ್ತು ಅನಿಸುತ್ತೆ ತುಂಬ ಡಿಫ್ರೆಂಟಾಗಿದೆ ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ನಾನು ಹೇಳಿದ್ನಲ್ಲ ಪರೋಟ ಜೊತೆ ಆ್ಯಕ್ಚುಲಿ ನಾನು ನುಗ್ಗೆಕಾಯಿ ಪರೋಟ ಮಾಡಿದ್ನಲ್ಲ ಅದಕ್ಕೂ ನಾನು ಸೇಮ್ ಖಾರನ ಮೊಸರು ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದಿದ್ದು ಎಷ್ಟು ಸಕ್ಕತ್ತಾಗಿ ಬಂತು ಅಂದರೆ ಇವನು ಚಪಾತಿ ಜೊತೆ ತಿನ್ಬೋದು ರವೆ ರೊಟ್ಟಿ ಜೊತೆ ತಿನ್ಬೋದು ತುಪ್ಪ ಹಾಕ್ಕೊಂಡು ಉಪ್ಸಾರುಗಂತೂ ಒಳ್ಳೆ ಕಾಂಬಿನೇಷನ್ ಒಂದು ಸತಿ ಮಾಡಿ ಇಟ್ಬಿಟ್ರೆ ಸುಮಾರು ಒಂದು ಹದಿನೈದರಿಂದ ಒಂದು ತಿಂಗಳು ಗಂಟೆ ಆರಾಮ್ಸೆ ಇಟ್ಕೊಬೋದು ಫ್ರಿಜ್ಜಲ್ಲಿ ಚೆನ್ನಾಗಿರುತ್ತೆ ನೋಡಿ ಈಗ ಒಣಮೆಣ್ಸಿಕಾಯಿ ಮತ್ತು ಹಸಿರು ಮೆಣಸಿಕಾಯಿ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಗ್ರೀನ್ ಮೆಣಸಿಗಾಯಿ ಇದೆಯಲ್ಲ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಲೈಟಾಗಿ ಸುಟ್ಟದಂಗೆ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯೂಶ್ವಲಿ ಉಪ್ಸಾರು ಖಾರ ಮಾಡಬೇಕಾದ್ರೆ ಕೆಲವರು ಒಣ ಹಸಿರು ಮೆಣಸಿಕಾಯಿನ ಬೇಯಿಸ್ಕೊತಾರೆ ಬೇಯಿಸಿಕೊಂಡ್ರೆ ಏನಾಗುತ್ತೆ ಅಂದರೆ ನೀರು ಅಂಶ ಇರುತ್ತಲ್ವಾ ಸೊ ಖಾರ ತುಂಬ ದಿನ ಇಡೋಕ್ಕಾಗಲ್ಲ ಮ್ಯಾಕ್ಸಿಮಮ್ ಒಂದು ತ್ರೀ ಡೇಸ್ ಇಟ್ಟರೆ ಹೆಚ್ಚು ಬಟ್ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ನೀವು ಹೇಳಿದ್ನಲ್ಲ ಹದಿನೈದರಿಂದ ಒಂದು ತಿಂಗಳು ಅವರು ಆರಾಮಸೆ ಇಟ್ಕೊಬೋದು ಮತ್ತು ಒಂದಕ್ಕೆ ಅಂತಲ್ಲ ಉಪ್ಸಾರಿಗೆ ಅಂತಲ್ಲ ಚಪಾತಿಗೆ ತುಪ್ಪ ಹಾಕೊಂಡು ತಿನ್ನಿ ಖಾರ ಹಾಕೊಂಡು ಸಖತ್ತಾಗಿರುತ್ತೆ ರವೆ ರೊಟ್ಟಿ ಜೊತೆ ಅಂತೂ ಹಾಸಮಾಗಿರುತ್ತೆ ಒಂದು ಜೊತೆ ನಾನು ರವೆ ರೊಟ್ಟಿ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದ್ರ ಮೇಲೆ ಒಂದು ಸ್ವಲ್ಪ ಖಾರ ಒಂದು ಲೇಯರ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ರೋಲ್ ಮಾಡ್ಬಿಟ್ಟು ತಿಂದ್ರಂತೂ ಯಾವ ನಾ ಎಗ್ ರೋಲು ಅದ್ರ ಮುಂದೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಆಯಿತು ಮೇಡಮ್ ಮೆಣಸಿಕಾಯಿ ಮೇಲೆಲ್ಲ ಸುಟ್ಟು ಸುಟ್ಟದಂಗೆ ಆಗಿದೆ ಅಂದರೆ ಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಸ್ಪೈಸಿ ಆಗಬಾರ್ದು ಅಂತ ಇಲ್ಲಿ ಸಣ್ಣ ಈರುಳ್ಳಿ ತೊಗೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಟೇಸ್ಟು ಆದಷ್ಟು ಸಣ್ಣ ಈರುಳ್ಳಿ ಟ್ರೈ ಮಾಡಿ ಇಲ್ಲ ಅಂದರೆ ಮಾತ್ರ ದೊಡ್ಡ ಈರುಳ್ಳಿನ ಯೂಸ್ ಮಾಡ್ಕೊಬೋದು ನೋಡಿ ಎಣ್ಣೆ ಸ್ವಲ್ಪ ಹಾಕಿದ್ನಲ್ವ ಜಸ್ಟ್ ಡ್ರೈ ಫ್ರೈ ಥರ ಇದೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮೇಲೂ ಅಷ್ಟೇ ಸ್ವಲ್ಪ ಬ್ರೌನ್ ಕಲರ್ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಕಾಯು ಅಷ್ಟೇ ಸುಟ್ಟು ಸುಟ್ಟಂಗೆ ಆಗ್ತಾಯಿದೆ ಯೂಶುವಲಿ ಆಗಲ್ಲ ನಾವು ಕೆಂಡದಲ್ಲಿ ಇದ್ವಿ ಆವಾಗ ಸಖತ್ತಾಗಿರ್ತಿತ್ತು ಬಟ್ ಏನು ಮಾಡೋದು ಇವಾಗ ಕೆಂಡ ಇಲ್ಲ ಸೊ ಹಾಗಾಗಿ ಈ ಥರ ಫ್ಯಾ ಪ್ಯಾನ್ಗಳಲ್ಲೇ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ನಾನು ಈ ಖಾರ ತೋರಿಸಿದ್ದು ಒಂದು ಉದ್ದೇಶ ಅಂದರೆ ನಾನು ಬರೀ ಉಪ್ಸಾರಿಗೆ ಅಂತಲ್ಲ ಎಲ್ಲದಕ್ಕೂ ಇದು ಒಳ್ಳೆ ಕಾಂಬಿನೇಷನ್ ಆ್ಯಕ್ಚುಲಿ ಸತಿ ನೀವು ಮಾಡಿಬಿಡ್ಬೇಕಾ ನೀವು ಟ್ರೈ ಮಾಡಿ ನೋಡಿ ಯಾವುದೇ ಪರೋಟಾಗಿದ್ದ ಜೊತೆ ಕರ್ಡ್ ಹಾಕ್ಕೊಂಡು ತಿನ್ನಿ ಯಾವ ಹೇಳಿದ್ನಲ್ಲ ಅಷ್ಟು ಚೆನ್ನಾಗಿರುತ್ತೆ ಬೇರೆ ಯಾವ ಚಟ್ನಿ ಬೇಡವೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ಇದು ನೋಡಿ ಸ್ವಲ್ಪ ಲೇಟ್ ಆದ್ರೂ ಒಂದು ಸುಮಾರು ಇದು ಒಂದು ಕರೆಕ್ಟಾಗಿ ಒಂದು ಐದು ನಿಮಿಷದವರೆಗೂ ಹಿಡಿಯುತ್ತೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಯಾಕಂದರೆ ನಾನು ಸ್ಟೋರ್ ಮಾಡಬೇಕಲ್ವ ಇದು ಸುಮಾರು ಒಂದು ಹದಿನೈದರಿಂದ ಒಂದು ತಿಂಗ್ಳು ಸ್ಟೋರ್ ಮಾಡಬೇಕಂದ್ರೆ ನೀಟಾಗಿ ಫ್ರೈ ಮಾಡ್ಕೊಬೇಕು ಇವಾಗ ನಾನು ಇಟ್ಟಿದೆ ಇವಾಗ ಚೆನ್ನಾಗಿ ಹಾರಿದೆ ಒಂದು ಸಣ್ಣ ಜಾರ್ ತಗೊಳ್ಳಿ ಹಾರಿರೋವಂಥ ಸಾಮಾನೆಲ್ಲ ಇವಾಗ ರುಬ್ಕೊಬೇಕು ರುಬ್ಬಿದ್ರೆ ಖಾರ ರೆಡಿ ಆಯಿತು ಅಂತಲೇ ಅರ್ಥ ಒಂದು ರುಬ್ ಏನು ಹೇಳಿದ್ರೆ ಫ್ರೈ ಮಾಡೋಕೆ ಒಂದು ಐದು ನಿಮಿಷ ತೊಗೊಂಡ್ರೆ ರುಬ್ಬಕ್ಕೆ ಒಂದು ಎರಡು ಸೆಕೆಂಡ್ ಸಾಕು ಪಟ್ಟಂತ ರುಬ್ಬೋದು ಎಲ್ಲ ಏನೇನು ಸಾಮಾನು ಹೇಳಿದ್ನಲ್ಲ ಮೆಣಸು ಜೀರಿಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ನಾನು ಸಿಪ್ಪೆ ಬಿಡ್ಸ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಹಾಗೆ ಹಾಕ್ಕೊಳ್ಳಿ ಇಲ್ಲಾನು ಸಿಪ್ಪೆ ಬಿಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹುಣ್ಸೆಹಣ್ಣು ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಬಿಸಿನೀರು ಹಾಕೊಂಡು ರುಬ್ಕೊಳ್ಳಿ ತಣ್ಣೀರು ಹಾಕೋಕ್ಕೆ ಹೋಗ್ಬಿಡಿ ಜಾಸ್ತಿ ಬಿಸಿ ಅಲ್ಲ ಸ್ವಲ್ಪ ಲೈಟಾಗಿರಲಿ ಉಗುರು ಬೆಚ್ಚಗಿನ ನೀರು ಅಂತಲ್ಲ ಆ ಥರ ನೋಡಿ ನುಣ್ಣಗೆ ರುಬ್ಕೊಂಡ್ರೆ ಮಸ್ತ್ ಖಾರ ರೆಡಿಯಾಗಿದೆ ರೀ ಸಕ್ಕತ್ತಾಗಿದೆ ಯಾವ ಜೋಳದ ರೊಟ್ಟಿ ಬೇಕಾದ್ರೂ ತಿನ್ಬೋದು ಅಷ್ಟು ಚೆನ್ನಾಗಿದೆ ನೀವು ಮಾಡ್ತೀರಾ ಅಲ್ವಾ ನಮ್ಮ ಮನೇಲಿ ಇವತ್ತು ನಾನು ನುಗ್ಗೆಕಾಯಿ ಮತ್ತು ಅಲಸಂದೆ ಕಾಲು ಉಪ್ಸಾರ ಜೊತೆ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಚಟ್ನಿ ಇದನ್ನು ಖಾರ ಹಾಕ್ಕೊಂಡು ನೀವು ಮಾಡಿ ಟೇಸ್ಟ್ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಬಂದು ಕಮೆಂಟ್ ಮಾಡ್ತೀರಾ ಹೊಸ್ದಾಗಿ ಮಾಡಿರುವಂಥ ಖಾರ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಟೇಸ್ಟ್ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಸತಿ ಮಾಡಿ ಕಮೆಂಟಲ್ಲಿ ನಿಮ್ಮದು ರಿಯಾಕ್ಷನ್ ಹೇಳಿ ಥ್ಯಾಂಕ್ ಯು